ಡಾಕ್ಟರ್ ಹಾಕಿಂ ಎಸ್ಐ ಬಡೇಗರ್ ರವರ ಚಿಕಿತ್ಸೆಯಿಂದ ಗುಣಮುಖರಾದ ಸಾಕಷ್ಟು ಜನ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಾ ಇದ್ದಾರೆ. ಏಕಲೇ ಚಿಕಿತ್ಸೆ ಪಡೆದುಕೊಳ್ಳಿ, ಕಣ್ಣಿನ ಸಮಸ್ಯೆ ನಿವಾರಿಸಿಕೊಳ್ಳಿ. ಸ್ಥಳ ನಂಬರ್ 7 ಹಜರತ್ ಬಿಲ್ಲಾಲ ಮಸೀದಿ ಹಿಂದುಗಡೆ 3ನೇ ಕ್ರಾಸ್ ವೀರಭದ್ರ ನಗರ ಬೆಳಗಾವಿ. ಫೋನ್ ನಂಬರ್ 9324171942 81392917186. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ 2014-15ರಲ್ಲಿ ಘೋಷಿಸಿರುವಂತ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಲು ಅನುದಾನ ಒದಗಿಸುವುದು ಮತ್ತು ನಾನಾ ಬೇಡಿಕೆ ಈಡೇರಿಕೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಕ್ಟೋಬರ್ 2ರಂದು ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಿದೆ. ಕರವೇ ಜಿಲ್ಲಾಧ್ಯಕ್ಷ ರಮೇಶ್ ಬದ್ನೂರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕು ಮತ್ತು ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಬಸ್ ನಿಲ್ದಾಣದ ಮುಂದೆ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಒಂದು ದಿನದ ಸಾಂಕೇತಿಕ ಸತ್ಯಾಗ್ರಹ ನಡೆಯಲಿದೆ. ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ 2014-15ರಲ್ಲಿ ಹಿಂದುಳಿದ ಜಿಲ್ಲೆ ಅಂತ ಹೇಳಿದ್ದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಿವರೆಗೆ ಸುಮಾರು 7 ವರ್ಷ ಗತಿಸಿದರೂ ಒಂದೇ ಒಂದು ರೂಪಾಯಿಗಳನ್ನು ಅದಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಾವು ಜಿಲ್ಲೆಯಾದಂಥ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲೆಯಾದಂಥ ಜಿಲ್ಲಾಡಳಿತ ಭವನ ಹೇಳ್ಕೊಂಡು ಇವತ್ತು ತಾಲೂಕದವರಿಗೆ ಇವತ್ತು ಬನಹಟ್ಟಿ ಗಾಂಧೀಜಿ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತು ನಾವು ಬನಹಟ್ಟಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇವತ್ತು ಒಂದು ದಿನದ ಸಾಂಕೇತಿಕ ಉಪವಾಸತೆ ಇಸ್ ವಕ್ತ ಅಮೀರೋ ಮಿಲಿ ಸೌಕಾರ ಲೋಕೋ ಜಿಸ್ಕೋ ಉಸ್ಕಿ ಜರೂರತ್ ಭೀ ನಹೀ ಹೈ ಐಸೆ ಲೋಗೋ ಕೋ ಸಹೂಲತ್ ಕರ ರಹಾ ಹೂಂ ಔರ್ ಹಮ್ ಆಪ್ಸೆ ಇಸ್ ಮಾಧ್ಯಮ ಸೆ ಇಸ್ ಸ್ಟೇಜ್ ಸೆ रक्षणा वेदी के इस स्टेज से और अपने अध्यक्ष के माध्यम से इस वक्त के तमाम अखबार नवेशियों से ये बात कहना चाह रहे हैं, हुकूमत हमारे मसाइल को हल करने में गौर फिक्र करें. कितने हमारे किसान भाई आत्महत्या कर रहे हैं, अपनी जान दे रहे हैं, हुकूमत उन पर निगाह डालने को तैयार नहीं है. क्या आपके पास आप हुकूमत जो आने के बाद में क्या आप हार चुके हैं? क्या आपके पास उतनी इस्तेदात नहीं है कि आप किसानों के मसाइल को हल करें, गरीबों के राशन कार्ड के मसाइल को हल करें? और जो घर दिए गए हैं हमारे रबकवी में हो और जो रिक्शा वालों के मसाइल हैं उन तमाम मसाइल पर हल करें. हमारे ज़िले में कहीं भी मेडिकल कॉलेज नहीं है, फिर हमारा देश कैसे आगे बढ़ेगा? फिर हमारा बागलकोट ज़िला कैसे आगे बढ़ेगा? ಮೆಡಿಕಲ್ ಕಾಲೇಜು ಆರಂಭಕ್ಕೆ ಅನುದಾನವನ್ನು ಒದಗಿಸಬೇಕು. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು. ತಾಲೂಕಿನ ಎಲ್ಲಾ ಕಚೇರಿಗಳನ್ನು ಬೇಗನೆ ಪ್ರಾರಂಭ ಮಾಡಬೇಕು. ನೇಕಾರರಿಗೆ ಕಾರ್ಮಿಕರಿಗೆ ಸಿಗುವ ಸೌಲಭ್ಯ ಒದಗಿಸಬೇಕು. ಆಟೋ ಚಾಲಕರಿಗೆ ಹಕ್ಕುಪತ್ರ ನೀಡಿದ ಜಾಗ ತೋರಿಸಿ ಮನೆ ನಿರ್ಮಾಣ ಅನುಮತಿ ನೀಡಬೇಕು. ಬೀದಿ ವ್ಯಾಪಾರಿಗಳಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕು. ರೀತಿ ಹಲವು ರೀತಿಯ ಹಕ್ಕುತ್ತಾಯಿಗಳಿಗೆ ಆಗ್ರಹಿಸಿ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಆಯೋಜಿಸಲಾಗಿತ್ತು ಅಂತ ರಬಕವಿ ಬನಹಟ್ಟಿ ತಾಲೂಕು ಕರವೇ ಅಧ್ಯಕ್ಷ ಮಾಡು ಬಾ ದುರ್ಗನವರ್ ಮಾತನಾಡಿ ಅಭಿಪ್ರಾಯವನ್ನು ತಿಳಿಸಿದರು. ವರದಿಗಾರರು ರಾಶಿ ಶೇಖ್, ಎಜೆ ನ್ಯೂಸ್ ಅಥಣಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.